ಮಧ್ಯಾಹ್ನದ ಶುಭಾಶಯ ಮಕ್ಕಳೇ ಮಕ್ಕಳೇ ನಿನ್ನೆ ತರಗತಿಯಲ್ಲಿ ಗುಣಿತಾಕ್ಷರಗಳು ಎಂಬ ಒಂದು ವಿಷಯದ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಅಲ್ವಾ ಹಾಗಾದ್ರೆ ನಿನ್ನೆ ತರಗತಿಯಲ್ಲಿ ಗುಣಿತಾಕ್ಷರಗಳು ಅಂದ್ರೆ ಯಾವುವು ಹೇಗಿರ್ತವೆ ಅದನ್ನು ಹೇಗೆ ಓದೋದು ಹಾಗೆ ಗುಣಿತಾಕ್ಷರಗಳು ಎಂದರೆ ಏನು ವಿವರಣೆ ಅನ್ನೋದ ಒಂದು ವಿಷಯದ ಬಗ್ಗೆ ನಾವು ನಿನ್ನೆಯ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ ಈ ದಿನದ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡಿದೀವಿ ಹಾಗೆ ಸ್ವರಗಳ ಒಂದು ಚಿಹ್ನೆಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಹೌದಾ ಸ್ವರ ಚಿಹ್ನೆಗಳು ಮಕ್ಕಳೇ ಸ್ವರ ಚಿಹ್ನೆಗಳು ಅಂತಂದ್ರೆ ಹೇಗಿರ್ತವೆ ಕತ್ತಲಗಟ್ಟು ಕಾಕಿಲಿಕ ಅಂತ ಹೇಳ್ತೀವಲ್ವಾ ಹಾಗೆ ನಾನು ನಿಮಗೆ ಇಲ್ಲಿ ಕೆಲವೊಂದು ಬರೆದಿದ್ದೀನಿ ಅವನ್ನ ಹಾಗೆ ನೋಡ್ತಾ ಹೋಗಿ ನೋಡಿ ಮಕ್ಕಳ ಇವುಗಳು ಚಿಹ್ನೆಗಳು ಸ್ವರ ಚಿಹ್ನೆಗಳು ಅಂತ ಕರಿತೀನಿ ನೋಡಿ ಇದು ತಲಕಟ್ಟು ಇದು ಇಳಿ ಗುಡಿಸು ಗುಡಿಸಿದ ದೀರ್ಘ ಕೊಂಬು ಕೊಂಬಿನಿ ಪಟ್ಟುಸುಡಿ ಏತ್ವ ಎತ್ವ ದೀರ್ಘ ಐತ್ವ ಓತ್ವ ಓತ್ವ ದೀರ್ಘ ಔತ್ವ ಇದಕ್ಕೆ ನಾವು ಅನುಸ್ವಾರ ಅಂತ ಹೇಳ್ತೀವಿ ಇದಕ್ಕೆ ನಾವು ವಿಸರ್ಗ ಅಂತ ಹೇಳ್ತೀವಿ ನೋಡಿ ತಲಕಟ್ಟು ಇದಕ್ಕೆ ನಾವು ತಲೆಕಟ್ಟು ಅಂತ ಹೇಳ್ತೀವಿ ಹೌದಾ ಇದಕ್ಕೆ ನಾವು ಇಲಿ ಅಥವಾ ತಲಕಟ್ಟಿನಿಲಿ ಅಂತ ಹೇಳ್ತೀವಿ ಇದಕ್ಕೆ ಗುಣಿಸು ಅಂತ ಹೇಳ್ತೀವಿ ಇದಕ್ಕೆ ಗುಣಿಸಿನ ದೀರ್ಘ ಅಂತ ಕರಿತೀವಿ ಹೌದಾ ನೆಕ್ಸ್ಟ್ ಇದಕ್ಕೆ ಕೊಂಬು ಏನಂತ ಕರಿತೀವಿ ಕೊಂಬು ಅಂತ ಕರಿತೀವಿ ಇದಕ್ಕೆ ಕೊಂಬಿಲಿ ಏನಂತ ಕರಿತೀವಿ ಕೊಂಬಿಲಿ ಇದಕ್ಕೆ ಒಟ್ಟು ಸುಳಿ ಏನಂತ ಕರಿತೀವಿ ಒಟ್ಟು ಸುಳಿ ಇದಕ್ಕೆ ಎತ್ವ ಇದು ಎತ್ವ ದೀರ್ಘ ಇದಕ್ಕೆ ನಾವು ಎತ್ವ ದೀರ್ಘ ಅಂತ ಕರಿತೀವಿ ನೆಕ್ಸ್ಟ್ ಐತ್ವ ಇದಕ್ಕೆ ಐತ್ವ ಒತ್ವ ಇದಕ್ಕೆ ಎಂತ ಕರಿತೀವಿ ಒತ್ವ ಅಂತ ಕರಿತೀವಿ ಇದಕ್ಕೆ ಒತ್ವ ದೀರ್ಘ ಏನು ಕರಿತೀವಿ ಒತ್ವ ದೀರ್ಘ ಅಂತ ಕರಿತೀವಿ ನೆಕ್ಸ್ಟ್ ಔತ್ವ ಇದಕ್ಕೆ ನಾವು ಔತ್ವ ಅಂತ ಕರಿತೀವಿ ಹಾಗಾದ್ರೆ ಇದಕ್ಕೆ ಏನು ಸೊನ್ನೆ ಅಂತೀವ ಎಸ್ ಸೊನ್ನೆ ಅಂತ ನಾವು ಗಣಿತದಲ್ಲಿ ಕರಿತೀವಿ ಆದ್ರೆ ಕನ್ನಡದಲ್ಲಿ ಅದಕ್ಕೆ ಅನುಸ್ವಾರ ಅಂತ ಕರಿತೀವಿ ಕನ್ನಡ ಹೇಳಬೇಕಂದ್ರೆ ಅನುಸ್ವಾರ ಅಂತ ಕರಿತೀವಿ ನೆಕ್ಸ್ಟ್ ವಿಸರ್ಗ ಓಕೆನಾ ಮಕ್ಕಳೇ ಈಗ ಸ್ವರ ಚಿಹ್ನೆಗಳು ಹೇಗಿದ್ದಾವೆ ಅದನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ನೋಡಿದ್ವಿ ಹಾಗೆ ಅವುಗಳಿಗೆ ಏನು ತಿಳಿಸಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ ಇದನ್ನು ನೀವು ಅಭ್ಯಾಸ ಮಾಡಬೇಕು ಚೆನ್ನಾಗಿ ಇದನ್ನ ತಲಕಟ್ಟು ಇದೆ ತಲಕಟ್ಟು ಇಲ್ಲಿ ಚೆನ್ನಾಗಿ ನೀವು ಮೆಮೊರಿಯಲ್ಲಿ ಇಟ್ಕೊಂಡ್ರೆ ನೆನಪಿನಲ್ಲಿಟ್ಕೊಂಡ್ರೆ ನಿಮಗೆ ಗುರುತಾಕ್ಷರಗಳು ಈಸಿ ಆಗುತ್ತೆ ಇದು ಗುರುತಾಕ್ಷರ ಇದು ಕೊಂಬು ಇದು ಇಲಿ ಇದು ಪಟ್ಟಸುಳಿ ಏತ್ವ ಓತ್ವ ಇದು ಔತ್ವ ಈ ತರ ನೀವು ಈ ಸ್ವರ ಚಿಹ್ನೆಗಳನ್ನ ನೆನಪಿನಲ್ಲಿ ಯಾವಾಗಲೂ ಇಟ್ಕೊಂಡಿದ್ರೆ ಮಾತ್ರ ನಿಮಗೆ ಗುರುತಾಕ್ಷರಗಳು ಬೇಗ ಬರುತ್ತೆ ಹಾಗೆ ಪಾಠ ಓದಲು ಕೂಡ ಇದು ನಿಮಗೆ ಸುಲಭವಾಗುತ್ತೆ ಈಗ ಪಾಠದಲ್ಲಿ ಓದುವಾಗ ಈ ಗುರುತಾಕ್ಷರಗಳು ಒತ್ತಕ್ಷರಗಳು ಈಗ ವರ್ಣಮಾಲೆ ಅಕ್ಷರಗಳಿಗೆ ಗುರುತಾಕ್ಷರಗಳು ಒತ್ತಕ್ಷರಗಳು ಸೇರಿನೇ ನಿಮಗೆ ವಾಕ್ಯಗಳನ್ನ ಮಾಡೋದು ಪದಗಳನ್ನ ಮಾಡೋದು ಹೌದಾ ಹಾಗೆ ನೀವು ಒತ್ತಕ್ಷರಗಳನ್ನು ಗುರುತಾಕ್ಷರಗಳನ್ನು ಯಾರು ಕರೆಕ್ಟ್ ಆಗಿ ತಿಳ್ಕೊಳ್ತೀರಾ ನೆನಪಿನಲ್ಲಿ ತಿಳ್ಕೊಳ್ತೀರಾ ಅವರಿಗೆ ಈ ಕನ್ನಡ ಒಂದು ಅಕ್ಷರಗಳು ಓದೋದಕ್ಕೆ ಕಷ್ಟ ಆಗೋದಿಲ್ಲ ಸುಲಭವಾಗುತ್ತೆ ಅದಕ್ಕೋಸ್ಕರನೇ ನೀವು ಗುರುತಾಕ್ಷರಗಳನ್ನ ಆದಷ್ಟು ಬೇಗ ಬೇಗನೆ ಕಲ್ತ್ಬಿಟ್ಟು ನೆನಪಿನಲ್ಲಿ ಇಟ್ಕೋಬೇಕು ಮಕ್ಕಳೇ ಹಾಗೆ ಇಲ್ಲಿ ಗುಣಿತಾಕ್ಷರ ಗುಣಿಸಿದ್ದಾರೆ ಹೇಗೆ ಕ ಪ್ಲಸ್ ಅ ಮೊದಲಿಗೆ ವ್ಯಂಜನಗಳು ಹೀಗಿರ್ತವೆ ಮಕ್ಕಳೇ ಇದರಲ್ಲಿ ಒಂದು ದೊಡ್ಡ ತರಗತಿ ಅಂದ್ರೆ ಒಂದು ದೊಡ್ಡ ಹಂತದ ತರಗತಿ ಮುಂದೆ ನೀವು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ
ಇದೆ ನೋಡಿ ಆ ಅಕ್ಷರದ ಚಿಹ್ನೆ ಇದು ತಲಕಟ್ಟು ದೊಡ್ಡ ಅಕ್ಷರದ ಚಿಹ್ನೆ ಇಲ್ಲಿ ಈ ಸಣ್ಣ ಈ ಅಕ್ಷರದ ಚಿಹ್ನೆ ಗುಣಿಸು ಅಂತ ಹೇಳಿ ನೀವು ಅದನ್ನು ತಿಳ್ಕೊಬೇಕಾಗುತ್ತೆ ನೋಡಿ ಮತ್ತೆ ಹೇಗೆ ಕ ಪ್ಲಸ್ ಅ ಯಾಕೆ ಮಧ್ಯದಲ್ಲಿ ಅಂತಂದ್ರೆ ಚಿಹ್ನೆ ಅಂತ ನಾವು ಇಲ್ಲಿ ಹಾಕಬೇಕು ನೋಡಿರಾ ಹಾಕಿದಾಗ ಇದು ಪೂರ್ಣ ರೂಪವನ್ನು ಪಡೆಯುತ್ತೆ ಹಾಗೆ ಈ ಇಲಿಯನ್ನ ನಾನು ಈ ಕಡೆ ಹಾಕ್ತೀನಿ ಹಾಗೆ ಗುಣಿಸನ್ನ ಇಲ್ಲಿ ಹಾಕ್ತೀನಿ ಗುಣಿಸಿದ ಚಿತ್ರವನ್ನ ಇಲ್ಲಿ ಹಾಕ್ತೀನಿ ಓಕೆ ಕೊಂಬು ಕೊಂಬನ ಪಕ್ಕದಲ್ಲಿ ಕೊಡಬೇಕು ಆಗ ಕಾಪೊಂಬು ಹೂವಾಗುತ್ತೆ ಈ ಕೊಂಬಿಲಿಯನ್ನ ಕೊಂಬಿಲಿಯನ್ನ ಇದರ ಪಕ್ಕದಲ್ಲಿ ಕೊಡಬೇಕು ಹಾಗೆ ಪಟ್ಟು ಸುಳಿ ಇದೆಯಲ್ವಾ ಪಟ್ಟು ಸುಳಿಯನ್ನ ಕೆಳಗಡೆ ಕೊಡಬೇಕು ಹಾಗೆ ಏತ್ವ ಏತ್ವನ ಅಡ್ಡಗೆರೆಯಲ್ಲಿ ಸೇರಿಸಬೇಕು ಹಾಗೆ ಏತ್ವ ದೀರ್ಘ ನೆಕ್ಸ್ಟ್ ಐತ್ವ ನೆಕ್ಸ್ಟ್ ಓತ್ವ ನೆಕ್ಸ್ಟ್ ಓತ್ವ ದೀರ್ಘ ನೆಕ್ಸ್ಟ್ ಔತ್ವ ನೆಕ್ಸ್ಟ್ ಔತ್ವ ಹೀಗೆ ಬರುತ್ತೆ ಹಾಗೆ ಇಲ್ಲಿ ಅನುಸ್ವಾರವನ್ನು ಕಾಪಕದಲ್ಲಿ ಹಾಕಬೇಕು ಈ ವಿಸರ್ಗವನ್ನು ಕೂಡ ಈ ಒಂದು ಕಾಪಕದಲ್ಲಿ ಹಾಕಿದಾಗ ಇದು ಅಕ್ಷರ ವ್ಯಂಜನ ಅಕ್ಷರಗಳು ಒಂದು ಪೂರ್ಣ ಪ್ರಮಾಣದ ರೂಪವನ್ನು ಪಡೆಯುತ್ತೆ ಇದಕ್ಕೆ ನಾವು ಕುಳಿತಾಕ್ಷರಗಳು ಅಂತ ಹೇಳಿ ಕರಿತೀವಿ ಸ್ವರಗಳನ್ನು ಮತ್ತು ಯೋಗವಾಹಗಳನ್ನು ವ್ಯಂಜನಗಳಿಗೆ ಸೇರಿಸಿಬಿಟ್ಟು ಈ ರೀತಿಯಾಗಿ ಮುಕ್ತಾಕ್ಷರಗಳನ್ನು ಮಾಡಿದ್ದಾರೆ ಹಾಗಾದ್ರೆ ಮತ್ತೆ ಅನುಸ್ವಾರ ವಿಸರ್ಗ ಅಂತ ಹೇಳಿ ನಾವು ನೆನಪಿನಲ್ಲಿಟ್ಕೊಂಡು ಅದನ್ನ ಹೇಳಕ್ಕೆ ಬರಬೇಕು ಓಕೆನಾ ಹಾಗಾದ್ರೆ ತಲಕಟ್ಟಿನ ಪದಗಳು ಹೇಗಿರ್ತವೆ ಇಲಿಯ ಪದಗಳು ಹೇಗಿರ್ತವೆ ಅನ್ನೋದನ್ನ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗುಣಿತಾಕ್ಷರಗಳು ಹಂತ ಒಂದು ಅಂತ ಇದೆ ಗುಣಿತಾಕ್ಷರಗಳು ಒಂದರಲ್ಲಿ ತಲಕಟ್ಟು ಇಲಿ ಗುಡಿಸು ಗುಡಿಸಿನ ದೀರ್ಘ ಹೌದಾ ನೋಡಿ ನಿಮ್ಮ ಪುಸ್ತಕದಲ್ಲಿ ಓಪನ್ ಮಾಡ್ಕೊಳ್ಳಿ ಇದೆ ಅಲ್ವಾ ನೋಡಿ ಇಲ್ಲಿ ತಲಕಟ್ಟಿನ ಪದಗಳು ಮೊದಲನೇದಾಗಿ ತಲಕಟ್ಟನ್ನ ಕೊಟ್ಟಿದ್ದಾರೆ ಯಾವುದು ರಥ ರಥ ತಲಕಟ್ಟಿರುವಂಥದ್ದು ಹಾಗೆ ನಾಯಿ ಇದು ಇಲಿಯ ಪದ ಹಾಗೆ ಜಿಲಿ ಗುಡಿಸಿನ ಪದ ದೀಪ ಗುಡಿಸಿನಿಂದ ಪದ ಒಂದೊಂದಾಗಿ ನಿಮಗೆ ವಿವರಣೆ ಕೊಡ್ತಾ ಹೋಗಿದ್ದಾರೆ ತಲಕಟ್ಟನ್ನ ಫಸ್ಟ್ ಕೊಟ್ಟಿದ್ದಾರೆ ತಲಕಟ್ಟಿನಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಓದಿ ಹೇಳ್ತೀನಿ ನಿಮಗೆ ಕರ ಖಗ ಧನ ಚಟ ಚಂದ ತಡ ರಥ ಧನ ಹಾಗೆ ಇಲ್ಲಿ ಇಳಿ ಕೊಟ್ಟಿದ್ದಾರೆ ಕಾಲ ಗಾನ ಇದೇನು ಜಾಣ ಚಾಚ ದಾಬ ತಾತ ಪಾಯಸ ತಾಂ ತಾಂ ಹಾಗೆ ಕುಡಿಸು ಗಿಳಿ ಜಾಜಿ ಇಣಜಿ ಕಿಟಕಿ ಗಿರಿ ದಿನ ಗಾಡಿ ಪಿರಿ ಪಿರಿ ಅಲ್ಲಿ ಪದವನ್ನು ಓದ್ಬೇಕಾದ್ರೆ ಯಾವ ಗುಣಿತಾಕ್ಷರ ಇದೆ ಅನ್ನೋದನ್ನು ಮೊದಲು ನಾವು ಗುರುತಿಸ್ಕೋಬೇಕು ಮಕ್ಕಳೇ ಹಾಗಿದ್ರೆ ಮಾತ್ರ ಈ ಪದಗಳನ್ನ ಓದಲಿಕ್ಕೆ ನಮಗೆ ಸುಲಭವಾಗುತ್ತೆ ನೋಡಿ ಗುಣಿಸಿನ ದೀರ್ಘ ಗೀಗಿ ಚೀಟಿ ಜೀಜಿ ಕೀಟ ಥೀವಿ ತೀರ ದೀಪ ಪೀಪಿ ಹೌದಾ ಹೀಗೆ ಪದಗಳನ್ನ ಗುಣಿತಾಕ್ಷರಗಳನ್ನ ಸೇರಿಸ್ಬಿಟ್ಟು ಪದಗಳನ್ನ ಮಾಡಿದರೆ ಪದಗಳನ್ನ ಮಾಡಿಬಿಟ್ಟು ವಾಕ್ಯಗಳನ್ನ ಮಾಡಿದರೆ ಹೀಗೆ ನಾವು ಈ ಗುಣಿತಾಕ್ಷರಗಳನ್ನ ಒತ್ತಾಕ್ಷರಗಳನ್ನ ನಾವು ಅಭ್ಯಾಸ ಮಾಡಿದ್ರೆ ಮಾತ್ರ ಕನ್ನಡ ಪಾಠವನ್ನು ಓದಲಿಕ್ಕೆ ನಮಗೆ ಸುಲಭವಾಗುತ್ತೆ ಮಕ್ಕಳೇ ಮಕ್ಕಳೇ ಈ ದಿನದ ತರಗತಿಯಲ್ಲಿ ನೀವು ಸ್ವರಚಿಹ್ನೆಗಳು ಹೇಗಿರ್ತವೆ ಅವುಗಳನ್ನ ಯಾವ್ಯಾವ ರೀತಿಯಲ್ಲಿ ನಾವು ಕೇಳಬಹುದು ಅವುಗಳ ಹೆಸರುಗಳನ್ನ ಮತ್ತೆ ಈ ಕಾ ಅಕ್ಷರಕ್ಕೆ ಗುಣಿತಾಕ್ಷರನ್ನ ಹೇಗೆ ಮಾಡಿದ್ದಾರೆ ಅನ್ನ ಒಂದು ಸ್ವರಗಳಿಂದ ಸ್ವರಚಿಹ್ನೆಗಳಿಂದ ತಿಳ್ಕೊಂಡ್ವಿ ಅಲ್ವಾ ಹಾಗಾದ್ರೆ ಮುಂದಿನ ಒಂದು ತರಗತಿಯಲ್ಲಿ ಈ ತಲಕಟ್ಟು ಇಲ್ಲಿ ಏನ್ ಸ್ವರಗಳಿದವಲ್ವ ಆ ಸ್ವರಗಳಿಂದ ಬರುವಂತ ಅಂದ್ರೆ ತಲಕಟ್ಟು ಇಲ್ಲಿ ಗುಡಿಸು ಗುಡಿಸಿದ ದೀರ್ಘ ಏನಿದವಲ್ವ ಇವುಗಳಿಂದ ಪ್ರಾರಂಭವಾಗುವಂತಹ ಪದಗಳನ್ನ ನಾವು ನಾಳೆ ತರಗತಿ
धन्यवाद।